ನೋಡಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ, ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಯಾವಾಗ ಅನುಮತಿ ಕೊಟ್ಟರೋ ಆಗಿನಿಂದಲೂ ಕೂಡ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದಂತೂ ನೀವೆಲ್ಲ ನೋಡ್ತಾ ಇದ್ದೀರಿ. ಇಲ್ಲಿ ವಿಪಕ್ಷ ನಾಯಕರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಭೇಟಿಯಾಗಿ ಕೈ ನಿಯೋಗ ದೂರನ್ನ ಕೊಟ್ಟಿದೆ. ಕಮಲದಳ ನಾಯಕರ ವಿರುದ್ಧ ದೂರು ಪೆಂಡಿಂಗ್ ಇದೆ ಅನ್ನೋ ಆರೋಪ ಮಾಡ್ತಾ ಇದೆ ಕಾಂಗ್ರೆಸ್. ರಾಜ್ಯಪಾಲರ ವಿರುದ್ಧ ರಾಜಭವನ ಚಲೋವನ್ನು ಕೂಡ ಈ ಹಿಂದೆ ಕೈಪಡೆ ನಡೆಸಿದ್ದನ್ನ ನೀವು ನೋಡಿದ್ರಿ. ನಿನ್ನೆಯ ಕಾಂಗ್ರೆಸ್ ನಿಯೋಗದ ದೂರಿಗೆ ಇದೀಗ ದೂರುದಾರ ಟಿಜೆ ಅಬ್ರಹಾಂ ಟಕ್ಕರ್ ಕೊಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಯಾವುದೇ ಅರ್ಜಿ ಕೂಡ ಪೆಂಡಿಂಗ್ ಇಲ್ಲ. ಆರ್ಟಿಐನಲ್ಲಿ ದಾಖಲೆಯನ್ನು ಪಡೆದು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಈ ಸಂಬಂಧ ಅಬ್ರಹಾಂ. ವಿಪಕ್ಷ ನಾಯಕರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಭೇಟಿಯಾಗಿ ಕೈ ನಿಯೋಗ ದೂರು ಕೊಡ್ತು, ಪೆಂಡಿಂಗ್ ಇದಾವೆ. ಬಿಜೆಪಿ ಮತ್ತು JDS ಇರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಕೆಲವೊಂದಿಷ್ಟು ಅರ್ಜಿಗಳು ಬಾಕಿ ಇದಾವೆ ಅಂತ ಹೇಳಿದ್ರು. ಅದಕ್ಕೆ ದೂರುದಾರ ಟಿಜೆ ಅಬ್ರಹಾಂ ಟಕ್ಕರ್ ಕೊಡ್ತಾ ಇದ್ದಾರೆ. ಯಾವುದೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಯಾವುದೇ ಅರ್ಜಿ ಪೆಂಡಿಂಗ್ ಇಲ್ಲ. ಈ ಸಂಬಂಧ ಆರ್ಟಿಐನಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬಂದು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಈ ಸಂಬಂಧ. ನೋಡಿ, ರಾಜ್ಯಪಾಲರು ವರ್ಸಸ್ ಕಾಂಗ್ರೆಸ್ ಸರ್ಕಾರದ ಜಟಾಪಟಿ ಮುಂದುವರಿತಾನೆ ಹೋಗ್ತಾ ಇದೆ. ಸೊ ಇಲ್ಲಿ ಗವರ್ನರ್ ಮುಂದಿನ ನಡೆಯ ಮೇಲೆ ಕೈಪಡೆ ಹದ್ದಿನ ಕಣ್ಣಿಟ್ಟಿದೆ. ಕೋರ್ಟ್ನಲ್ಲಿ ಸಿಎಂಗೆ ಹಿನ್ನಡೆಯಾದರೆ ಸರ್ಕಾರ ಹಾಗೂ ಪಕ್ಷಕ್ಕೆ ಡ್ಯಾಮೇಜ್ ಆಗುವುದು ಖಂಡಿತ. ವ್ಯತಿರಿಕ್ತವಾಗಿ ತೀರ್ಪು ಬಂದರೆ ಸುಪ್ರೀಂನಲ್ಲಿ ಕಾನೂನು ಹೋರಾಟ ಮುಂದುವರಿಸುವುದರ ಬಗ್ಗೆ ಚರ್ಚೆಗಳಾಗಿದ್ದಾವೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಕೇಸ ಸಂಬಂಧ ತೀರ್ಪೇನಾಗುತ್ತೆ ಅಂತ. ರಾಜ್ಯಪಾಲರು ಅಂದರೆ ಗವರ್ನರ್ ವರ್ಸಸ್ ಗೌರ್ಮೆಂಟ್ ಅನ್ನುವಂತಹ ಜಟಾಪಟಿ ಮುಂದುವರಿತಾರೆ. ಒಂದು ಕಡೆ ಬಿಜೆಪಿ ಮತ್ತು JDS ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಕೆಲವೊಂದಿಷ್ಟು ಅರ್ಜಿಗಳು ಬಾಕಿ ಇದ್ದಾವೆ ಅಂತ ಆರೋಪ ಮಾಡಿ ರಾಜಭವನ ಚಲೋ ಮಾಡಿದ್ರು, ಗಾಂಧಿ ಪ್ರತಿಮೆಯ ಬಂದು ಪ್ರೊಟೆಸ್ಟ್ ಮಾಡಿದ್ರು, ಅದಕ್ಕೆ ಟಿಜೆ ಅಬ್ರಹಾಂ ಟಕ್ಕರ್ ಕೊಟ್ಟರು. ಕೆಲವೊಂದಿಷ್ಟು ದಾಖಲೆಗಳ ಸಮೇತ ಯಾವುದೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿಗಳು ಪೆಂಡಿಂಗಲ್ಲಿಲ್ಲ ಅಂತೇಳಿ ಟಕ್ಕರ್ ಬೇರೆ ಕೊಟ್ಟರು. ಮತ್ತೊಂದು ಕಡೆ ಜಡ್ಜ್ಮೆಂಟ್ ಏನಾಗ್ಬೋದು ಈ ಕೇಸ್ನಲ್ಲಿ ಅನ್ನೋದು ಒಂದು ಕಡೆ ಕುತೂಹಲ. ಬಟ್ ಬಹಳ ದಿನ ಬೇಕದಕ್ಕೆ. ನೋಡಿ, HDK ನಿರಾಣಿ ಜೊಲ್ಲೆ ರೆಡ್ಡಿ ವಿರುದ್ಧ ತನಿಖೆ ನಡೆಯುತ್ತಾ, ಹಾಗಾದರೆ ದೋಸ್ತಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಲೋಕ ಕೇಳಿತ್ತು. ಲೋಕಾಯುಕ್ತಕ್ಕೆ ಪ್ರಕರಣಗಳ ಕುರಿತು ವಿವರಣೆಯನ್ನು ಗವರ್ನರ್ ಕೇಳಿದ್ದಾರೆ. ನೋಡಿ, ಈ ಸಂಬಂಧ ನನ್ನ ಬಳಿ ಯಾವುದೇ ಕೇಸ್ ಪೆಂಡಿಂಗ್ ಇಲ್ಲ ಅಂತ ಕೂಡ ಗೆಹ್ಲೋಟ್ ಹೇಳಿದ್ದಾರೆ. ಹೀಗಾಗಿ ವಿವರಣೆಯ ಸಹಿತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸುಳಿವನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ಬಳಿ ಸ್ಪಷ್ಟನೆಯನ್ನ ಕೇಳಿರೋದು ನಿಜಾನ ಅಥವಾ ಸುಳ್ಳ, ಈ ಬಗ್ಗೆ ಚೆಕ್ ಮಾಡ್ತೀವಿ ಅಂತ ಹೇಳಿ DCM DK ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನೋಡಿ, ಪ್ರಮುಖವಾಗಿ ಈಗಷ್ಟೇ ಹೇಳೋದಲ್ಲ, ಕೈ ನಾಯಕರು ದೋಸ್ತಿ ನಾಯಕರ ವಿರುದ್ಧ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದರು. ಅಷ್ಟಿಗೆಲ್ಲ ಲೋಕಾಯುಕ್ತ ತನಿಖೆಗಾಗಿ ಕೂಡ ದೋಸ್ತಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲಾಗಿತ್ತು. ಆಗ್ತಾ ಇರೋ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ HD ಕುಮಾರಸ್ವಾಮಿಯವರು ನಿರಾಣಿ ಜೊಲ್ಲೆ ರೆಡ್ಡಿ ಅವರ ವಿರುದ್ಧ ತನಿಖೆ ನಡೆಯುತ್ತಾ ಅನ್ನೋ ಪ್ರಶ್ನೆ ಗೊತ್ತಿಲ್ಲ. ಏನು ಬೇಕಾದರೂ ಆಗ್ಬೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ. ಸಂಜಯ್, ಒಂದು ಕಡೆ ಸಿದ್ದರಾಮಯ್ಯನವರ ಕೇಸ್ ಸಂಬಂಧ ಕೋರ್ಟ್ ಮೆಟ್ಟಿಲೇರಲಾಗಿದೆ, ಏನಾಗುತ್ತೆ ನಾಳೆ ಅನ್ನೋದು ಕುತೂಹಲ. ಮತ್ತೊಂದು ಕಡೆ ಕೈ ನಾಯಕರು ಭಾರೀ ಪ್ರಯತ್ನ ಮಾಡ್ತಾ ಇದ್ದಾರೆ ದೋಸ್ತಿ ನಾಯಕರ ವಿರುದ್ಧ ಯಾವುದಾದ್ರೂ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕು ಅಂತೇಳಿ. ಸೊ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ನೋಡಿದ್ರೆ ಅದೆಲ್ಲವೂ ಸಾಧ್ಯವಾಗುತ್ತಾ ಅನ್ನೋದು.
ಶರತ್, ಸಹಜವಾಗಿ ಏನು ಕಾಂಗ್ರೆಸ್ ನಾಯಕರು ವಿಪಕ್ಷ ನಾಯಕರನ್ನ ಟಾರ್ಗೆಟ್ ಮಾಡಿದ್ದಾರೆ, ಟಾರ್ಗೆಟ್ ಅನ್ನೋದಕ್ಕಿಂತ ಈ ಹಿಂದಿನಿಂದಲೇ ಹೇಳ್ಕೊಂಡು ಬರ್ತಾ ಇದ್ರು, ಬಿಜೆಪಿ ನಾಯಕರ ಹಗರಣಗಳನ್ನ ನಾವು ತೆಗಿತೀವಿ, ಬಿಜೆಪಿ ನಾಯಕರ ಕಾಲದ ಸರ್ಕಾರದ ಕಾಲದಲ್ಲಿ ನಡೆದಂತ ಹಗರಣಗಳನ್ನ ಹೊರ ತೆಗಿತೀವಿ ಅಂತ. ಇದು ಒಂಥರ ಅವ್ರಿಗೆ ಸೂಕ್ತವಾದ ಕಾಲ ಅಂತ ಹೇಳ್ಬೋದು. ಈಗಾಗಲೇ ನಿನ್ನೆ ಅಷ್ಟೇ ಮಂಜುನಾಥ್ ಕುಣ್ಣ ಅವರ ವರದಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಕೋವಿಡ್ ಸಂಬಂಧಿಸಿದಂತೆ, ಅಂದ್ರೆ ಕೋವಿಡ್ ಕಾಲದಲ್ಲಿ ನಡೆದ ಭ್ರಷ್ಟಾಚಾರ ಹಗರಣ ಸಂಬಂಧಿಸಿದಂತೆ ಏನು ನೇಮಕ ಮಾಡಲಾಗಿದ್ದ ಕುಣ್ಣ ಅವರ ಒಂದು ವರದಿಯನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿರ್ತಕ್ಕಂಥದ್ದು, ಇದೆಲ್ಲವನ್ನ ನೋಡ್ತಾ ಇದ್ರೆ ವಿಪಕ್ಷಗಳು ಮತ್ತೆ ಆಡಳಿತ ಪಕ್ಷದ ಜಟಾಪಟಿ ಮುಂದುವರಿಯುತ್ತೆ ಅಂತಕ್ಕಂಥದ್ದು. ಈಗಾಗಲೇ ಯಾವಾಗ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು, ಆಗ್ಲೇ ಕೆಂಡಮಂಡಲವಾದಂತಹ ಆಡಳಿತ ಪಕ್ಷದ ಕಾಂಗ್ರೆಸ್ ನಾಯಕರು ವಿಪಕ್ಷ ನಾಯಕರುಗಳನ್ನ ಹೇಗಾದರೂ ಮಾಡಿ ಅವರ ಒಂದು ಕಾಲದಲ್ಲಿ ನಡೆದಂತಹ ಹಗರಣಗಳನ್ನ ಕೈಗೆತ್ತಿಕೊಂಡು ಅವ್ರನ್ನು ಸಹ ಕಾನೂನಿನ ಇದರಲ್ಲಿ ಸಿಲುಕಿಸಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದು ಎಲ್ಲ ಪ್ರೊಸೆಸ್ಗಳು ಸಹ ವೇಗ ಪಡ್ಕೊಂಡಿರ್ತಕ್ಕಂಥದ್ದು, ಯಾವ ಕ್ಷಣದಲ್ಲೂ ಬೇಕಾದರೂ ಸಹ ಒಂದಷ್ಟು ಹಗರಣಗಳು ಹೊರಬರಬಹುದು, ತನಿಖೆ ಕೋರಿ ರಾಜ್ಯಪಾಲರಿಗೂ ದೂರನ್ನ ಕೊಡಬಹುದು, ಬೇರೆ ಬೇರೆಯವರು ಜೊತೆಗೆ ಸ್ವತಃ ತನಿಖಾ ಸಂಸ್ಥೆಗಳ ಮುಖಾಂತರವಾಗಿ ವಿಪಕ್ಷಗಳ ನಾಯಕರನ್ನ ವಿಚಾರಣೆಗೆ ಕರೆಸಬಹುದು. ಈ ರೀತಿಯ ಒಂದಷ್ಟು ಆಯಾಮಗಳಲ್ಲಿ ಆಡಳಿತ ಪಕ್ಷದ ನಾಯಕರುಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ PSI ಹಗರಣ ಇರಬಹುದು, ಕೋವಿಡ್ ಕಾಲದಲ್ಲಿ ನಡೆದಂತಹ ಹಗರಣ ಇರಬಹುದು, 40% ಆರೋಪ ಏನು ಮಾಡಿದ್ರು ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ, ಈ ಎಲ್ಲಾ ರೀತಿಯ ಒಂದು ಹಗರಣಗಳನ್ನು ಸಹ ಟಾರ್ಗೆಟ್ ಮಾಡಲಾಗಿದೆ. ಟಾರ್ಗೆಟ್ ಅನ್ನೋದಕ್ಕಿಂತ ನಮ್ಮ ತಂಟೆಗೆ ಬಂದಿರತಕ್ಕಂತಹ BJP ಮತ್ತು JDS ನಾಯಕರನ್ನ ನಾವು ಇವಾಗ ಅಣಿಲೇಬೇಕು ಅಂತ ಸಿದ್ಧಗೊಂಡಿರ್ತಕ್ಕಂತಹ ಕಾಂಗ್ರೆಸ್ ನಾಯಕರು ಅವರು ಸಹ ಚುರುಕುಗೊಳಿಸಿರ್ತಕ್ಕಂಥದ್ದು, ಅವರ ವಿರುದ್ಧ ತನಿಖೆಗಳಿರ್ಬೋದು, ಬೇಕಾದಂತಹ ದಾಖಲಾತಿಗಳನ್ನ ಒದಗಿಸೋದಿರ್ಬೋದು, ಎಲ್ಲವನ್ನೂ ಸಹ ಇದು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ಬುಡಕ್ಕೆ ಕೈ ಇಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ ಸಹ ಸಹಜವಾಗಿಯೇ ನೇರ ಬೆಂಬಲವನ್ನ ಸಿಎಂ ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ನೀವು ಸಹ BJP ಕಾಲದ ಹಗರಣಗಳನ್ನ ಯಾಕೆ ಸುಮ್ಮನಿಟ್ಟಿದ್ದೀರಾ, ಅವ್ರ ಕಾಲದಲ್ಲಿ ಸಾಕಷ್ಟು ಹಗರಣಗಳ ಆರೋಪವನ್ನು ಹೊರಿಸಿದ್ರಿ, ಈಗ ಆ ಆರೋಪಗಳನ್ನ ಹೊರತನ್ನಿ, ಆ ಮುಖಾಂತರವಾಗಿ ಅವರನ್ನು ಸಹ ಒಂದಷ್ಟು ರಾಜಕೀಯವಾಗಿ ಸಂಕಷ್ಟಕ್ಕೆ ಸಿಲುಕಿಸಿ ಅಂತ. ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ಹೆಚ್ಚು ಅಗ್ರೆಸಿವ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರೆ, ಈಗಾಗಲೇ ಜಂತಕಲ್ ಮೈನಿಂಗ್ ವಿಚಾರ ಇರ್ಬೋದು, ಅದನ್ನು ಸಹ ಕುಮಾರಸ್ವಾಮಿ ಅವರ ವಿಚಾರ ಕೈಗೆತ್ತಿಕೊಂಡು ಸಾಕಷ್ಟು ವಾಗ್ದಾಳಿಯನ್ನ ಆಡಳಿತ ಪಕ್ಷದ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರು ಸಹ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ, 17 ವರ್ಷದ ಕೇಸ್ನ ಈಗ ಹೊರತಂದಿದ್ದಾರೆ, ನಾನು ಕೋರ್ಟ್ನಲ್ಲಿ ಇದನ್ನ ಎದುರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಆಡಳಿತ ಪಕ್ಷ ವಿಪಕ್ಷಗಳ ನಡುವಿನ ಒಂದು ಏನು ಈ ಜಟಾಪಟಿ ಇದೆ, ಹಗರಣಗಳ ಜಟಾಪಟಿ ಮುಂದುವರಿಯುತ್ತಾನೆ ಇರುತ್ತೆ, ಯಾರು ಸಿಕ್ಕಿಕೊಳ್ತಾರೆ, ಯಾರು ಸಿಕ್ಕಿ ಹಾಕಿಕೊಳ್ತಾರೆ ಅಂತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು. ರಾಜಭವನಕ್ಕೆ ಒಂದಷ್ಟು ದೂರುಗಳು ಹೋಗ್ತಾನೆ ಇವೆ, ಸಚಿವರುಗಳ ಮೇಲೆ ಏನು MB ಪಾಟೀಲ್ ಅವ್ರ ಮೇಲೆ ಹೋಗಿದೆ, ಪ್ರಿಯಾಂಕ್ ಖರ್ಗೆ ಮೇಲೆ ಹೋಗಿರ್ತಕ್ಕಂಥದ್ದು, ಇನ್ನು ವಿಪಕ್ಷ ನಾಯಕರುಗಳ ಮೇಲೂ ಒಂದಷ್ಟು ದೂರುಗಳು ಇರ್ತಕ್ಕಂಥದ್ದು, ಆದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ರೆ, ರಾಜಭವನ ಹೇಳುತ್ತೆ ನನ್ನ ಬಳಿ ಯಾವುದೇ ರೀತಿಯ ಅರ್ಜಿ ಇಲ್ಲ, ಇರ್ತಕ್ಕಂಥ 2 ಅರ್ಜಿಯನ್ನ ಕೊಡಲಾಗಿದೆ, ಇನ್ನೆರಡು ಅರ್ಜಿಗಳಿಗೆ ಸೂಕ್ತ ದಾಖಲೆಗಳು ಬೇಕು, ಆ ದಾಖಲೆಗಳನ್ನ ಒದಗಿಸಿ ತದನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ತೀವಿ ಅಂತಕ್ಕಂಥ ನಿಲುವಿನಲ್ಲಿ ರಾಜಭವನ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ರಾಜಭವನ ವಿಪಕ್ಷಗಳು ಮತ್ತೆ ಆಡಳಿತ ಪಕ್ಷದ ಜಟಾಪಟಿ ಮುಂದುವರಿಯುತ್ತೆ. ಶರತ್, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.